ओम श्री गुरु बसवलिंगाय नमः। ओम नमः शिवाय। सर्वरिगू भक्तिय शरण शरणार्थी नानु निम्म योग गुरु वैद्य श्री चन्नबसवण्ण श्री गंगा योग निसर्ग चिकित्सा हागू आयुर्वेद संशोधना केंद्र बेंगलुरु हुब्बळ्ळि मत्तु धारवाड। तम्मेल्लरिगू आयुर्वेद टिप्स इन कन्नड यूट्यूब चानल गे भक्तिय स्वागतवन्न कोर्ता आत्मीयरे ई दिनद संचिकेयल्लि सुस्तु आयास निशक्तियन्न दूर माड्लिक्के नावु ಏನು ಮನೆಮದ್ದನ್ನು ಬಳಸಬೇಕು ಈ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಅಶ್ವಗಂಧ ಪೌಡರ್ ಇದು ಒಂದು ಮನೆಮದ್ದೆ, ಇದು ವನಮೂಲಿಕೆನ ಹೌದು ಮನೆಮದ್ದು ಹೌದು. ಇದನ್ನು ಬಳಸತಕ್ಕಂಥ ವಿಧಾನವನ್ನು ಸರಿಯಾಗಿ ನಾವು ಅರ್ಥೈಸಿಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ಜಡತ್ವ ನಿಶಕ್ತಿ ಆಯಾಸ ಸುಸ್ತು ಬಲಹೀನತೆ ನಿತ್ರಾಣವಾಗಿಬಿಟ್ಟಿರ್ತೇವೆ. ಅಂತಹ ಪರಿಸ್ಥಿತಿಯಿಂದ ನಾವು ದೂರ ಆಗಬಹುದು. ಹಾಗಿದ್ರೆ ಇದನ್ನು ಬಳಸತಕ್ಕಂತ ಕ್ರಮ ಹೇಗೆ? ಒಂದು ಇದರ ಒಂದು ರೂಟ್ಸ್ ಗಳನ್ನು ಬೇರುಗಳನ್ನು ತೆಗೆದುಕೊಂಡು ಬಂದು ಅದನ್ನು ಡೈರೆಕ್ಟ್ ಆಗಿ ನೀರಿಗೆ ಹಾಕಿ ಕುದಿಸಬೇಕು. ಇಲ್ಲ ಬೇರುಗಳನ್ನು ಸಣ್ಣಾಗಿ ಪೌಡರ್ ಮಾಡಿ ಆದರೂ ಯೂಸ್ ಮಾಡಬಹುದು. ಮೊದಲು ನಾವು ಆ ಬೇರುಗಳನ್ನು ಹಾಗೆ ಹೇಗೆ ಯೂಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ಕೊಡ್ತೇನೆ. ಅದಕ್ಕೆ ಕ್ವಾತ ಚೂರ್ಣ ಅಂತ ಕರೀತಾರೆ. ಪೌಡ್ರ್ ಮಾಡಿದ್ರೆ ಅದಕ್ಕೆ ಚೂರ್ಣ ಅಂತ ಕರೀತಾರೆ. ಕ್ವಾತ ಚೂರ್ಣ ಅಂದರೆ ಅದು ಹೇಗಿರ್ತದೆ, ಹೊಟ್ಟು ಹೊಟ್ಟ ಥರ ನಿಮಗೆ ಇರ್ತದೆ. ಅಂಥ ಅಶ್ವಗಂಧ ಚೂರ್ಣವನ್ನು ನೀವು ಹೇಗೆ ಅದನ್ನು ಬಳಸಬೇಕು ಅಂದರೆ, ಒಂದು 400 ml ನೀರಿನಲ್ಲಿ ಅಥವಾ ಒಂದು 200 ml ಹಾಲಿನಲ್ಲಿ ಹಾಲು ಒತ್ತ ನೀರು ಹಾಕಿ ಕುದಿಸಬೇಕು. 400 ml ನೀರಿನಲ್ಲಿ ಹಾಕಿ ಕುದಿಸಿದರೆ 100 ml ಗಿಳಿಬೇಕು. 200 ml ಹಾಲಿನಲ್ಲಿ ಹಾಕಿ ಕುದಿಸಿದರೆ 100 ml ಗಿಳಿಬೇಕು. ಒಟ್ಟಿನಲ್ಲಿ ಅದನ್ನು ಕುದಿಸಿ ಕುದಿಸಿ ರೆಡ್ಯೂಸ್ ಮಾಡಬೇಕು. ರೆಡ್ಯೂಸ್ ಮಾಡಿದಾಗ ಅದು ಕಷಾಯ ಆಗ್ತದೆ. ನೀರಲ್ಲಿ ಹಾಕಿ ಕುದಿಸಿದರೆ ಬೆಳಗ್ಗೆ ಕುಡಿಬೋದು, ಹಾಲಲ್ಲಿ ಹಾಕಿ ಕುದಿಸಿದರೆ ರಾತ್ರಿ ಕುಡಿಬೋದು. ಹೀಗೆ ಈ ಕಷಾಯಕ್ಕೆ ತಾವು ಏನು ಮಾಡಬೇಕಂದ್ರೆ, 1-2 ಚಮಚದಷ್ಟು ನಾಟಿ ಹಸುವಿನ ತುಪ್ಪವನ್ನು ಬೆರೆಸಬೇಕು. ರುಚಿಗೆ ತಕ್ಕಷ್ಟು ಅದು ಕುದಿಯೋ ಸಂದರ್ಭದಲ್ಲಿ ಅದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ಬೋದು. ಹೀಗೆ ಹಾಕ್ಕೊಂಡು ಇದನ್ನು ಸೇವನೆ ಮಾಡಿದ್ರೆ ನಿಮ್ಮ ನಿಶಕ್ತಿ ಸುಸ್ತು ಆಯಾಸ ದೈಹಿಕ ಒಂದು ಆ ಒಂದು ಜಡತೆ ಸಂಪೂರ್ಣವಾಗಿ ಒಂದು ವಾರದಲ್ಲೇ ಗುಣ ಆಗ್ತದೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದರಲ್ಲಿದೆ. ಶರೀರದಲ್ಲಿ ಯಾವುದೇ ಭಾಗ ವೀಕ್ ಆದರೂ ಕೂಡ ತಕ್ಷಣ ಅದನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಅಶ್ವಗಂಧಕ್ಕಿದೆ. ಅದಕ್ಕೆ ಆಯುರ್ವೇದದಲ್ಲಿ ಅಶ್ವಗಂಧದ ಕುರಿತಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಉಲ್ಲೇಖ ಇದೆ. ಆಯುರ್ವೇದ ಆಚಾರ್ಯರು ಶುಶ್ರುತ ಚರಕ ವಾಗ್ಭಟ ಅವರಾಗಿರ್ಬೋದು ಅಥವಾ ಇತ್ತೀಚೆಗೆ ಬಂದಿರತಕ್ಕಂಥ ಎಲ್ಲ ಆಯುರ್ವೇದಿಕ್ ಆಚಾರ್ಯರಾಗಿರ್ಬೋದು, ಎಲ್ಲರೂ ಕೂಡ ಈ ಅಶ್ವಗಂಧದ ಕುರಿತಾಗಿ ಇದರ ಒಂದು ಔಷಧಿ ತತ್ವದ ಕುರಿತಾಗಿ ಅತ್ಯಂತ ಹೇರಳವಾಗಿರ್ತಕ್ಕಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದು ಆಯುರ್ವೇದದಲ್ಲಿ ಒಂದು ಅತ್ಯಂತ ಪ್ರಖರ ಮತ್ತು ಫೆಮಿಲಿಯರ್ ಔಷಧಿ. ಇದು ಹಲವಾರು ಕಾಯಿಲೆಗಳಿಗೆ ಈ ಅಶ್ವಗಂಧವನ್ನು ಬಳಕೆ ಮಾಡಲಿಕ್ಕೆ ಆಯುರ್ವೇದ ಗ್ರಂಥ ಹೇಳುತ್ತದೆ. ಒಟ್ಟಿನಲ್ಲಿ ಶರೀರದ ಯಾವುದೇ ಅಂಗಾಂಗಗಳು ಸಮಯಕ್ಕೆ ಮೊದಲೇ ಮುಪ್ಪಾಗ್ತಾಯಿದ್ರೆ, ಅವಕ್ಕೆ ಅವು ಡಿಜನರೇಷನ್ ಆಗ್ತಾಯಿದ್ರೆ, ಅಲ್ಲಿ ಶಕ್ತಿಯ ಕೊರತೆ ಉಂಟಾಗ್ತಾಯಿದ್ರೆ, ಸೆಲ್ಸ್ಗಳಲ್ಲಿ ಆಕ್ಸಿಜನಿನ ಕೊರತೆ ಉಂಟಾಗ್ತಾಯಿದ್ರೆ, ಈ ಒಂದು ಅಶ್ವಗಂಧ ಪೌಡರನ್ನು ಕ್ವಾತ ಚೂರ್ಣವನ್ನು ಕಷಾಯ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಅದ್ಭುತವಾಗಿ ಲಾಭ ಸಿಗ್ತದೆ. ಇಲ್ಲ ಅದರದ್ದು ಫೈನಾಗಿ ಪೌಡರ್ ಸಿಗ್ತದೆ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು, ಅದನ್ನು ಜೇನಿನೊಂದಿಗೇನಾದರೂ ಸೇವನೆ ಮಾಡ್ಬೋದು ಅಥವಾ ಹಸುವಿನ ತುಪ್ಪದೊಂದಿಗೆ ಆದರೂ ಸೇವನೆ ಮಾಡ್ಬೋದು. 1 ಚಮಚ ಅಶ್ವಗಂಧ ಚೂರ್ಣ, ಅದರಲ್ಲಿ 1 ಚಮಚ ತುಪ್ಪ ಹಾಕಿ ಸೇವನೆ ಮಾಡಿದರೆ ಅದು ಮೇಧ್ಯ ರಸಾಯನವಾಗ್ತದೆ, ಶರೀರ ಮೃದು ಆಗ್ತದೆ, ಬಲಿಷ್ಠ ಆಗ್ತದೆ. ಇದನ್ನು ಜೇನಿನೊಂದಿಗೆ ಸೇವನೆ ಮಾಡಿದರೆ ಕಫಹರವಾಗಿಯೂ ಕೆಲಸ ಮಾಡ್ತದೆ, ಶರೀರಕ್ಕೆ ಬಲವನ್ನು ಕೂಡ ತುಂಬುತ್ತದೆ. ಕಫಜ ವಿಕಾರಗಳು ಹೆಚ್ಚಾದಾಗ ಶರೀರ ನಿಶಕ್ತಿ ಆಗ್ತದೆ. ನೋಡಿ, ನೀವು ಶೀತ ಬಂದಾಗ ನೋಡಿ
ಎಷ್ಟು ಮೈಕೈಯೆಲ್ಲ ಎಲ್ಲ ಸುಸ್ತಿರ್ತದೆ ಶೀತ ಕೆಮ್ಮು ನೆಗಡಿ ಬಂದಾಗ ಹಾಗೆ ಶರೀರದಲ್ಲಿ ಕಫಜ ದೋಷವು ಕಫಜ ಆವರಣಗಳು ಶರೀರದ ಎಲ್ಲ ಅಂಗಾಂಗಗಳಲ್ಲಿ ಅದು ವಿಕಾರ ಸ್ವರೂಪದಲ್ಲಿ ತುಂಬಿಕೊಂಡಾಗ ನಮ್ಮ ಶರೀರಕ್ಕೆ ಸುಸ್ತ ಆಯಾಸ ಆಗ್ತದೆ ಇದೊಂದು ಉಷ್ಣವೀರ್ಯ ದ್ರವ್ಯ ಗುಣವನ್ನು ಹೊಂದಿರತಕ್ಕಂತದ್ದಾಗಿರೋದ್ರಿಂದ ಇದನ್ನ ಜೇನಿನೊಂದಿಗೆ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಎಲ್ಲ ಕಫಜ ವಿಕಾರಗಳನ್ನು ಇದು ತೊಡೆದು ಹಾಕ್ತದೆ ತೆಗೆದು ಹಾಕ್ತದೆ ಅದ್ಭುತವಾಗಿರತಕ್ಕಂತ ಕೆಲಸವನ್ನು ಈ ಅಶ್ವಗಂಧ ಮಾಡ್ತದೆ ಹಾಗಾಗಿ ಈ ಎಲ್ಲ ಬಲಹೀನತೆಯ ಸಮಸ್ಯೆಗೆ ಸುಸ್ತು ಆಯಾಸಕ್ಕೆ ಇದನ್ನು ಜೇನು ತುಪ್ಪದ ಜೊತೆಗೆ ಆದರೂ ಪೇಸ್ಟ್ ಮಾಡ್ಕೊಂಡು ತಿನ್ಬೋದು ಹಸುವಿನ ತುಪ್ಪದ ಜೊತೆಗೆ ಆದರೂ ಪೇಸ್ಟ್ ಮಾಡ್ಕೊಂಡು ತಿನ್ಬೋದು ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಕ್ವಾತ ಚೂರ್ಣವನ್ನು ಕಷಾಯ ಮಾಡ್ಕೊಂಡು ಬೆಳಗ್ಗೆ ಕುಡಿಬೋದು ಹಾಲಿನ ಜೊತೆ ಕಷಾಯ ಮಾಡ್ಕೊಂಡು ರಾತ್ರಿ ಕುಡಿಬೋದು ಇದಿಷ್ಟು ಮಾಡ್ತಾ ಬಂದರೆ ನಿಮ್ಮ ಬಲಹೀನತೆಯ ಸಮಸ್ಯೆ ನಿಶಕ್ತಿ ಸಂಪೂರ್ಣವಾಗಿ ದೂರ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ದಿನದ ಸಂಚಿಕೆ ತಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಚಾರವನ್ನು ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.